ಚಿಕ್ಕೋಡಿ ತಾಲೂಕಿನ ಬೆನ್ನಿಹಳ್ಳಿ ಬಂಬಲವಾಡ ಮತ್ತು ಬೆಳಕೂಡ ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು. ರಾಯಭಾಗ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಬೆನ್ನಿಹಳ್ಳಿ ಗ್ರಾಮದ ಜನರು ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಜೆಜೆಎಂ ಯೋಜನೆಯ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಬಂಬಲವಾಡ ಗ್ರಾಮದ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನದ ಸಮುದಾಯ ಭವನ ನಿರ್ಮಾಣ ಮಾಡುವ ಕಾರ್ಯಕ್ಕೆ 5 ಲಕ್ಷ ರೂಪಾಯಿ ಹಾಗೂ ಬೆಳಕೂಡ ಗೇಟ್ ಹತ್ತಿರ ಇರುವ ಶ್ರೀ ಲಕ್ಷ್ಮೀ ದೇವಸ್ಥಾನ ಅಭಿವೃದ್ಧಿಪಡಿಸಲು 5 ಲಕ್ಷ ರೂಪಾಯಿ ಒಟ್ಟು 15 ಲಕ್ಷ ರೂಪಾಯಿ ಯೋಜನೆ ಕಾಮಗಾರಿಗೆ ಶಾಸಕ ಡಿಎಂ ಐಹೊಳೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕ ಐಹೊಳೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆಯಾದ ಜೆಜೆಎಂ ಯೋಜನೆ ಮೂಲಕ ಪ್ರತಿ ಹಳ್ಳಿಯ ಜನರು ಶುದ್ಧ ಕುಡಿಯುವ ನೀರು ಸೇವಿಸಲು ಈ ಯೋಜನೆ ಜಾರಿಗೆ ತಂದಿದ್ದು ಇದನ್ನು ಪ್ರತಿಯೊಬ್ಬ ನಾಗರಿಕನು ಸದುಪಯೋಗಪಡಿಸಿಕೊಳ್ಳಬೇಕು. ಬಂಬಲವಾಡ ಗ್ರಾಮದ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನ ಹಾಗೂ ಬೆಳಕೂಡ ಗ್ರಾಮದ ಶ್ರೀ ಲಕ್ಷ್ಮೀ ದೇವಸ್ಥಾನದ ಅಭಿವೃದ್ಧಿಗೆ ಶಾಸಕರ ಅನುದಾನದ ಅಡಿಯಲ್ಲಿ ತಲಾ 5 ಲಕ್ಷ ರೂಪಾಯಿಗಳ ಅನುದಾನ ನೀಡಲಾಗಿದೆ. ಗುತ್ತಿಗೆದಾರರು ಈ ಎಲ್ಲ ಕಾಮಗಾರಿಗಳನ್ನು ಗುಣಮಟ್ಟದಿಂದ ನಿರ್ಮಿಸಬೇಕು ಎಂದು ತಿಳಿಸಿದರು. ಮನೆಗೆ ನಳ 60 ಲಕ್ಷ 62 ಸಾವಿರ ರೂಪಾಯಿ ಅದರದೊಳಗೆ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಂತಹ ದೊಡ್ಡಪ್ಪಂಡ ರಡವಾಡಿ ಅವರು ಮತ್ತು ಬಿ ಜೆ ಪಿ ಪಕ್ಷದ ಮುಖಂಡರಾದಂಥ ವಿಜಯನ ಕೋಟೆವಾಲಿ ಅವರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯತ ಇಂಜಿನಿಯರ್ ಅಂತ ಹೊಸಬೇನೆಯವರು ಮತ್ತು ಹಾಗೂ ಗ್ರಾಮದ ಎಲ್ಲ ಹಿರಿಯರು ಎಲ್ಲ ಯುವಕ ಮಿತ್ರರು ಪತ್ರಿಕಾ ಮಾಧ್ಯಮದಿಂದ ಎಲ್ಲರೂ ಕೂಡಿಕೊಂಡು ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಇದೊಂದು ನಮ್ಮ ದೇಶದ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಕನಸಿನ ಕೂಸಿದು. ಅವ್ರದ್ದು ಒಂದು ಏನಪ್ಪ ಆಸೆ ಅಂದ್ರೆ ಪ್ರತಿಯೊಂದು ಮನೆಗೆ ಶುದ್ಧ ಕುಡಿಯುವ ನೀರಿನ ಚಾವಿಯನ್ನು ಕೊಡುವಂಥ ಯೋಜನೆ. ಈಗ ಶ್ರೀಮಂತರು ಹೆಂಗಾರು ಬಿಸಿಲೇರಿ ನೀರನ್ನು ಕುಡಿತಾರೆ, ಆದರೆ ಬಡವರು ಕುಡಿಯೋಕೆ ಆಗಂಗಿಲ್ಲ. ಅದಕ್ಕೆ ಅವ್ರಿಗೂ ಸು ಕೂಡ ಶುದ್ಧ ಫಿಲ್ಟರ್ ನೀರನ್ನು ಅವರ ಪ್ರತಿಯೊಂದು ಮನೆಗೆ ಓದು ಮುಟ್ಟಿಸಿ ನಳವನ್ನು ಅವ್ರ ಮನೆಗೆ ಕೊಡುವಂಥ ಯೋಜನೆಯನ್ನು ಜಾರಿಗೆ ತಂದರು. ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಅನುದಾನ 50-50 ಅನುದಾನದೊಳಗೆ ಈ ಯೋಜನೆ. ಅದಕ್ಕೆ ರಾಜ್ಯ ಸರ್ಕಾರದ್ದು ಕೂಡ ಯಡಿಯೂರಪ್ಪಾಜಿ ಅವ್ರದ್ದು ಹಿಂದಿನ ಮುಖ್ಯಮಂತ್ರಿ ಅವ್ರದ್ದು ಕೂಡ ಒಂದು ಕನಸು ಮತ್ತು ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಈ ಯೋಜನೆಯನ್ನು ಮುಂದುವರಿಸ್ಕೊಂಡು ಹೊಂಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಅವರಲ್ಲಿ ಪೂರ್ಣ ಆದಂಥ ಸಂದಾಯಗಳನ್ನು ಪೂರ್ಣ ಮಾಡಲಿಕ್ಕೆ 5 ಲಕ್ಷ ರೂಪಾಯಿ ಶಾಸಕರು ಮಂಜೂರು ಮಾಡಿಸಿದ್ದು. ಈಗ ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಈ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಬೆಳಕೂಡು ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಕುಂಬಾರ ಅವರು, ಉಪಾಧ್ಯಕ್ಷರಾದಂಥ ಧೋನಿ ಅವರು ಮತ್ತು ಎಸ್ಕಾಂ ನಿರ್ದೇಶಕರಾದಂಥ ಮೈಶನ ಮಾತೆಯವರು, ರಾಜ್ಯ ಉಪಾಧ್ಯಕ್ಷರಾದಂಥ ರೈತ ಮೋರ್ಚಾ ದೊಡ್ಡಪ್ಪನ ಬೆಂಡವಾಡಿ ಅವರು ಮತ್ತು ರೈತ ಮೋರ್ಚಾ ಹಿರಿಯರು ಆದಂಥ ರಾಜವಣ್ಣ ಪಚ್ಚಾಪುರಿ ಅವರು ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು ಹಿರಿಯರು ಯುವಕ ಮಿತ್ರರು ಎಲ್ಲರೂ ಕೂಡಿಕೊಂಡು ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ತಾವು ಈ ಕಮಿಟಿಯವರು ಒಳ್ಳೆಯ ರೀತಿಯಿಂದ ಸರ್ಕಾರ ಕೊಟ್ಟ ಒಳ್ಳೆಯ ಗುಣಮಟ್ಟದ ಭವನವನ್ನು ತಾವು ಮಾಡ್ಕೊಂಡು ಉಪಯೋಗ ಮಾಡಬೇಕಂತೇಳಿ ಎಲ್ಲರಿಗೆ ನಾ ವಿನಂತಿಯನ್ನು ಮಾಡ್ಕೊಂಡು. ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ, ಹೆಸ್ಕಾಂ ನಿರ್ದೇಶಕ ಮಹೇಶ್ ಭಾತೆ, ಬೆಳಕೂಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಸವರಾಜ್ ಕುಂಬಾರ್, ವಿಜಯ್ ಕೋಟಿವಾಲೆ, ಬಂಬಲ್ವಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭರಮಪ್ಪ ಉಚ್ಚನ್ನವರ್, ಉಪಾಧ್ಯಕ್ಷ ಕೆಂಪಣ್ಣ ಹಾವಪ್ಪಗೋಳ್, ಶಿವಾನಂದ್ ಪಾಟೀಲ್, ಹಸನ್ ಸನದಿ, ಶಿವರಾಯ್ ಕಮತೆ, ಸಂತೋಷ್ ಕಮತೆ, ಮಹಾಂತೇಶ್ ಯಶವಂತಗೌಡ್, ಇಂಜಿನಿಯರ್ ಎಸ್ಎಸ್ ಹೊಸಮನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಐಹೊಳೆ ಸಾಹೇಬ್ರೆ, ಈ ಭಾಗದ ಮುಖಂಡರು ಆದಂತ ದುಂಡಪ್ಪ ಬೆಂಡವಾಡಿ ಅವರೇ, ಮಾವಂದಿರು ಹಾಗೂ ಈ ಭಾಗದ ಮುಖಂಡರಾದ ವಿಜಯಕುಮಾರ್ ಕೋಟಿವಾಲಿ ಅವರೇ, ಈ ಗ್ರಾಮದ ಅಧ್ಯಕ್ಷರಾದ ಕುಂಬಾರ್ ಅವರೇ, ಉಪಾಧ್ಯಕ್ಷರಾದ ಕೌನಿ ಅವರೇ ಹಾಗೂ ಊರಿನ ಹಿರಿಯರಾದ ರಾಜು ಪಾಶಾಪುರಿ ಅವರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ಎಲ್ಲ ಹಿತೈಷಿಗಳೇ, ಈ ಭಾಗದಲ್ಲಿ ಮಹಾಲಕ್ಷ್ಮೀ ದೇವಿಗೆ ಭಾಳ ದಿವಸದಿಂದ ಇದು ಫಿನಿಷಿಂಗ್ ಆಗಬೇಕಾಗಿತ್ತು. ಆ ಕಾರಣದಿಂದ ಹಿರಿಯರೆಲ್ಲ ಕೂಡಿ ಮಾನ್ಯ ಶಾಸಕರಿಗೆ ಭೇಟಿಯಾದಾಗ ಅವರು
5 लक्ष रूपये अनदान फिनिशिंग वाले रीतलोत मत संबंध मतलब उस्तुरी नोड़ी बसमन सहित यह भाग अति हेल्स सहित माता बता बंबलवाड़ ग्राम कलमेश्वर देवस्थान अलू समुदाय भवन अलू गुद्ली पूजेन अलू 5 लक्ष रूपाय शिवलिंगेश्वर शिवलिंगेश्वर देवस्थान बेन्याली ग्राम प्रधानमंत्रीवर नरेंद्र मोदीवर कनिशन कोसुंत जे जे एम मने मन के नीर को व्यवस्थे 62 लक्ष रूपायली अलू सहित ही पूजे इले बंदी अभी भाग समग्र अभिवृद्धि सलुवागी मान्य शासक प्रयत्न माता बंद इन मुझे सहित मतर विषय निम्ल मुझे गमन के तु यह कलस प्रामाणिकवा रीत कामगारी तो गेदार सहित वाले केसम सहित एर कड़े आटली इन यलस सहित इडी ग्राम कुड़ी नीर व्यवस्थे मन मन नहीं व्यवस्थे प्रधानमंत्री इन मुख्यमंत्री बसवराज बोम्मई सर अथवा हिंदी मुख्यमंत्री यद्यूरप जी और सहित प्रयत्न भाग पूर्ण मने मन नहीं कुड़ियों व्यवस्थे आगद मुद्दे दिन मान सहित निम्ब होराट नम होराट करगाम या नीरवरी आगे कूगन नहीं कहीं अदू सहित ही ना कार्यतंत्र चालू मतलब सहित कहि मुद्दे दिन मान सहित अन्न यशस्वी इवती भूमि पूजा कार्यक्रम शासक आत्मीय सहोद मित्र अयोले साहेब्री विजयन कोटेवली हसमनिवरे ग्राम पंचायत अध्यक्ष उपाध्यक्ष सर्व सदस्य बंद ग्राम हिरीय कुड़ियों नीरी मने मन के चावी को नरेंद्र मोदीवर हर घर जल अतन योजने ऐति आ योजने नमूरी मंजूर आगे 62 लक्ष रूपाय मंजूर आगे कामगारिया गुत्तिगेदार अप्पय्यगौड पाटील चिदानंद इब्रोर वहिस्कोंडारु विनंती केंद्र सरकार राज्य सरकार ग्राम पंचायती सुव्यवस्थे अगलेल्ल आगंगिल्ल ओंदसल काक्तावु ಒಳ್ಳೆಯ ಗುಣಮಟ್ಟದ ಚಾವಿಗಳನ್ನು ತಗೊಂಡು ಒಳ್ಳೆಯ ರೀತಿಯಿಂದ ಮಾಡ್ಕೊಡ್ರಿ ಅದಕ್ಕೆ ನಿಮಗೆ ಕೊಟ್ಟೆತಿ ಊರಾಗಿನವರಿಗೆ ಅದಕ್ಕೆ ಶಾಸಕರು ಅದ ಊರಾಗಿನವರು ಕೊಡ್ರಿ ಅವರೇ ಎಲ್ಲರೂ ಹೇಳಿ ತಮ್ಮ ಕಾಜಿಲೇ ಮಾಡ್ಕೊತಾರೆ ಅಂತ ಹೇಳಿ ಎಲ್ಲ ಊರುಗಳದಾಗ ಆಯಾ ಊರ ಗುತ್ತಿಗೆದಾರಿಗೆ ಕೊಟ್ಟಿದ್ದಾರೆ ಇವರು ಇದೊಂದು ಸೇವಾ ಮನೋಭಾವಲೆ ಮಾಡಲಿ ಅಂತ ಹೇಳಿ ಆ ರೀತಿ ಒಳಗೆ ಮಾಡಿದಾರೆ ಈ ಸಾಕಷ್ಟು ಕೆಲಸಗಳು ಶಾಸಕರು ಮಾಡಿದ್ದಾರೆ ಈ ರಸ್ತೆನೋ 2,44,00,000 ರೂಪಾಯಿ ರಸ್ತೆ ಹೇಳತ್ತಿದ್ರು ಎಲ್ಲರೂ ರಸ್ತೆ ಆಗಿತಿ इन देवर गुड़ी नहीं विनती मी शासक ना मुंजाने फोन है नम हनुम देवर गुड़ी मुझे मुंदींद नम कड़ी ऊर ऊर बल्क स्वप तपाव अद्नेट हनुम देवर गुड़ी ऊर ग्राम देवर अद्क अनदान को विनती अदे वेदार अद्वे निमेल मुखातर विनतियों सर्व ग्राम ऐसी माधवानंद प्रभुजी और इको को शासक नावेल केतीव को गुड़ी को भारतीय जनता पक्ष अभिवृद्धिया पक्ष प्रति मनिगू नीर हो प्रति मनिगू ग्यास हो सर्वपर्शी सर्वव्यापी अंत नम सरकार धोरणे ऐति यारू बिटी भारतीय जनता पक्ष धोरणे ऐति आ प्रकार एला कड़ू सर्वपर्शी केस ಅದಕ್ಕ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ಶಾಸಕರಿಗೆ ಸಂಸದರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಈ ಯೋಜನೆ ಮಾಡಿ ಕೊಟ್ಟದ್ದಕ್ಕಾಗಿ ಅಭಿನಂದನೆ ಬೆನ್ನೆಳಿ ಗ್ರಾಮದ ವತಿಯಿಂದ ವಂದನೆಗಳನ್ನು ಅರ್ಪಣೆ ಮಾಡುತ್ತಾ ಇದ್ದೀನಿ